ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ. ನಾನಿವತ್ತು ತೋರಿಸ್ತಿರುವಂತಹ ಸ್ಥಳ ಮೇಲುಕೋಟೆ. ಪ್ರಸಿದ್ಧವಾದ ಮೇಲುಕೋಟೆ ಕ್ಷೇತ್ರ ಮಂಡ್ಯ ಡಿಸ್ಟ್ರಿಕ್ಟ್ನ ಪಾಂಡವಪುರ ತಾಲೂಕಿನಲ್ಲಿ ಇದೆ. ಈಗ ನೀವು ನೋಡ್ತಾ ಇರುವಂತಹದ್ದು ಕಲ್ಯಾಣಿ ಕೊಳ. ಮುಡಿ ಮಾಡಿದ ನಂತರ ಈ ಒಂದು ಕೊಳದಲ್ಲಿ ಸ್ನಾನ ಕೂಡ ಮಾಡಬಹುದು. ಲಾಕ್ಡೌನ್ನ ನಂತರ ಕೂಡ ಮೇಲುಕೋಟೆ ಕ್ಷೇತ್ರಕ್ಕೆ ಜನರು ಮೊದಲಿನಂತೆಯೇ ಬರ್ತಾ ಇದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಮಾಸ್ಕ್ ಹಾಕೋದು ಕಡ್ಡಾಯ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ನೀವು ಮೇಲುಕೋಟೆಯಲ್ಲಿ ನೋಡಲೇಬೇಕಾದಂತಹ 6 ಸ್ಥಳಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಮೊದಲನೆಯದಾಗಿ ನೀವೀಗ ನೋಡ್ತಿರುವಂತಹ ಕಲ್ಯಾಣಿ ಕೊಳ. ತುಂಬಾ ವಿಶಾಲವಾದಂತಹ ಕೊಳ ಇದು. ಇಲ್ಲಿ ಸ್ನಾನ ಮಾಡೋದ್ರಿಂದ ಭಕ್ತಾದಿಗಳಿಗೆ ಪುಣ್ಯ ದೊರೆಯುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಕಲ್ಯಾಣಿ ಕೊಳದ ಸುತ್ತಮುತ್ತಲು ನಿಮಗೆ ಮಂಟಪಗಳು ಕಾಣುತ್ತೆ. ಮಂಡ್ಯದಿಂದ ಮೇಲುಕೋಟೆಗೆ ಅಪ್ರಾಕ್ಸಿಮೇಟ್ಲಿ 30 ಕಿಲೋಮೀಟರ್ಸ್ ಅಂತರ ಇದೆ. ಈಗ ನೀವು ನೋಡ್ತಾ ಇರುವಂತಹದ್ದು ಮೇಲುಕೋಟೆ ಬೆಟ್ಟದ ಮೇಲಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಮೆಟ್ಟಿಲುಗಳನ್ನು ಹತ್ತೋ ಮುಂಚೆ ನಿಮಗೆ ಒಂದು ಸಣ್ಣದಾದ ಕೊಳ ಸಿಗುತ್ತೆ. ಈಗ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಬೇಕು. ಸುಮಾರು 300 ಮೆಟ್ಟಿಲುಗಳಿವೆ. ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಹೋದರೆ ಈ ಒಂದು ಸುಂದರವಾದ ದೇವಸ್ಥಾನದ ದರ್ಶನ ನಿಮಗೆ ಸಿಗತ್ತೆ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ನೀವಿಲ್ಲಿ ಪೂಜಾ ಪಟ್ಟಿಯನ್ನು ಕೂಡ ನೋಡಬಹುದಿತ್ತು. ಹಾಗೆ ಇಲ್ಲಿ ಸೇವಾ ವಿವರ ಕೂಡ ಇದೆ. ಹಾಗೆ ಈ ದೇವಸ್ಥಾನದಲ್ಲಿ ಚಿಕ್ಕದಾದ ತೊಟ್ಟಿಲುಗಳನ್ನು ಕಟ್ಟಿ ಮಗುವಿಗಾಗಿ ಹರಕೆಯನ್ನು ಕೂಡ ಹೊತ್ಕೊಳ್ತಾರೆ. ಯೋಗ ನರಸಿಂಹಸ್ವಾಮಿ ದೇವರ ದರ್ಶನ ಪಡೆದ ನಂತರ ಬೆಟ್ಟವನ್ನು ಇಳಿತಾ ಇದ್ದೀವಿ. ಸ್ಟೆಪ್ಸಿಂದ ಇಳಿಯುವಾಗ ನಿಮಗೆ ಸುಮಾರು ವ್ಯೂ ಪಾಯಿಂಟ್ಗಳು ಕಾಣುತ್ತೆ. ಇಲ್ಲಿಂದ ನೀವು ನಿಂತು ನೋಡಿದರೆ ಸುಂದರವಾದ ಮೇಲುಕೋಟೆಯ ಪ್ರಕೃತಿಯನ್ನು ನೋಡಬಹುದು. ಈಗ ನಾವು ಬಂದಿರೋದು ಚೆಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಚೆಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 1/2 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆ. ಈ ದೇವಸ್ಥಾನದಲ್ಲಿರುವಂತಹ ಕಲಾಕೃತಿಗಳು ಕೂಡ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಹಾಗೆ ದೇವಸ್ಥಾನದ ಒಳಗಡೆ ಇರುವಂತಹ ಪ್ರತಿಯೊಂದು ಕಂಬಗಳ ಮೇಲೆಯೂ ಶಿಲ್ಪ ಕಲಾಕೃತಿಗಳು ಅದ್ಭುತವಾಗಿದೆ, ತುಂಬಾ ಶ್ರೀಮಂತವಾಗಿದೆ ಅಂತ ಕೂಡ ಹೇಳಬಹುದು. ನಾನಾಗಲೇ ಹೇಳಿದಾಗೆ ಮಾಸ್ಕ್ ಅಂತೂ ಕಡ್ಡಾಯವಾಗಿ ಧರಿಸಿರಬೇಕು. ಸಾವಿರಾರು ವರ್ಷಗಳ ಹಿಂದೆ ಹೊಯ್ಸಳರು ಕಟ್ಟಿಸಿರುವಂತಹ ಚೆಲುವರಾಯ ಸ್ವಾಮಿ ದೇವಸ್ಥಾನವು ಇಂದು ಪ್ರಸಿದ್ಧವಾದ ಧಾರ್ಮಿಕ ಕೇಂದ್ರವಾಗಿದೆ. ಹಾಗೆ ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವ ವೈರುಮುಡಿ ಉತ್ಸವವು ಮೇಲುಕೋಟೆಯ ಮುಖ್ಯ ಹಬ್ಬವಾಗಿದೆ. ಆ ದಿನ ಮುಖ್ಯ ದೇವರಾದ ತಿರುನಾರಾಯಣನನ್ನು ವಜ್ರದ ಕಿರೀಟದಿಂದ ಅಲಂಕರಿಸಿ ಮೆರವಣಿಗೆಗೆ ಕರೆದೊಯ್ಯಲಾಗುತ್ತದೆ. ಇವತ್ತು ನಮ್ಮ ಸಮೃದ್ಧಿಗೆ ಮೇಲುಕೋಟೆನಲ್ಲಿ ಮುಡಿ ಕೂಡ ಮಾಡಿಸಿದ್ವಿ. ಮುಡಿ ಆದ ನಂತರ ಕಲ್ಯಾಣಿಯಲ್ಲಿ ಸ್ನಾನ ಕೂಡ ಮಾಡಿಸಿದ್ವಿ. ಈಗ ಅವರು ದೇವಸ್ಥಾನದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಈಗ ನಾವು ಚೆಲುವರಾಯ ಸ್ವಾಮಿ ದೇವಸ್ಥಾನದ ಹೊರಭಾಗದಲ್ಲಿ ಇದ್ದೀವಿ. ಸೊ ಫ್ರೆಂಡ್ಸ್, ಈಗ ನಾವು ಹೋಗ್ತಿರೋವಂಥದ್ದು ಅಕ್ಕ ತಂಗಿಯ ಕೊಳ.
ಅಕ್ಕನ ಕೊಳ ಹಾಗೂ ತಂಗಿಯ ಕೊಳ ಎರಡೂ ಪಕ್ಕಪಕ್ಕದಲ್ಲೇ ಇದೆ. ಈ ಕೊಳಗಳು ಕೂಡ ವಿಶಾಲವಾಗಿ ಇದೆ. ಈಗ ನೀವು ನೋಡ್ತಿರುವಂತದ್ದು ತಂಗಿಯ ಕೊಳ. ಈಗ ಅಕ್ಕನ ಕೊಳ. ಎಷ್ಟೊಂದು ಮೆಟ್ಟಿಲುಗಳನ್ನು ಕೂಡಿದೆ ಈ ಕೊಳಗಳು. ಈಗ ನಾವು ಅಕ್ಕ ತಂಗಿಯ ಕೊಳದ ದರ್ಶನ ಮುಗಿಸಿದ ನಂತರ ಮೇಲುಕೋಟೆಯಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಶೂಟಿಂಗ್ ಸ್ಪಾಟ್ ಅಂದರೆ ರಾಯಗೋಪುರಕ್ಕೆ ಹೋಗಿದ್ದೀವಿ. ಈ ರಾಯಗೋಪುರ ಅಂತೂ ತುಂಬಾ ಫೇಮಸ್. ತುಂಬಾ ಫಿಲ್ಮ್ಗಳಲ್ಲಿ ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ಗಳಲ್ಲಿ ಕೂಡ ನೀವು ರಾಯಗೋಪುರನ ನೋಡಿರ್ತೀರ. ಹಾಗೆ ಮೇಲುಕೋಟೆನಲ್ಲಿ ಮತ್ತೊಂದು ಪ್ರಸಿದ್ಧವಾದ ಸ್ಥಳ ಅಂದರೆ ಧನುಷ್ಕೋಟಿ. ಬೆಟ್ಟದ ಮೇಲೆ ಕಲ್ಲಿನಲ್ಲಿ ಕೊರೆದಿರುವಂತಹ ಈ ಒಂದು ಸಣ್ಣದಾದ ಕೊಳ ಇದೆ. ಅಲ್ಲಿ ಯಾವಾಗಲೂ ನೀರು ತುಂಬಿದ ಹಾಗೆ ಇರುತ್ತೆ. ಹಾಗೆ ತಮ್ಮ ವನವಾಸದ ಕಾಲದಲ್ಲಿ ರಾಮ, ಸೀತಾ, ಲಕ್ಷ್ಮಣರು ಈ ಜಾಗಕ್ಕೆ ಬರ್ತಾ ಇದ್ರು. ಸೀತೆಗೆ ಬಾಯಾರಿಕೆ ಆದಾಗ ರಾಮ ತನ್ನ ಬಿಲ್ಲಿನಿಂದ ಈ ಒಂದು ಬಂಡೆಗೆ ಹೊಡೆದು ಅಲ್ಲಿಂದ ನೀರು ಬಂದಿದೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗೆ ಇಲ್ಲಿ ಹೆಜ್ಜೆ ಗುರುತನ್ನು ಕೂಡ ನೀವು ನೋಡಬಹುದು. ಯೋಗ ನರಸಿಂಹಸ್ವಾಮಿ ಬೆಟ್ಟದ ಕೆಳಗಡೆ ಇರುವಂತಹ ಈ ಒಂದು ಸಣ್ಣದಾದ ಮೇಲುಕೋಟೆ ಕೊಳದಲ್ಲಿ ಸುಮಾರು ಹನುಮಂತರಾಯರು ಸ್ನಾನ ಮಾಡೋದು, ಆಟ ಆಡೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಫ್ರೆಂಡ್ಸ್, ಮೇಲುಕೋಟೆ ಪ್ರವಾಸಕ್ಕೆ ನೀವು ಬರ್ತಾ ಇದ್ರೆ ನೋಡಲೇಬೇಕಾದಂತಹ ಮುಖ್ಯ ಸ್ಥಳಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದ.